ಬ್ರಿಟನ್ನ ಮಹಾರಾಣಿ ಎಲಿಜಬೆತ್ ಇನ್ನು ನೆನಪಷ್ಟೇ 70 ವರ್ಷ ಸುದೀರ್ಘ ಆಡಳಿತ ನಡೆಸಿದ ಕ್ವೀನ್ ಯುಗಾಂತ್ಯ ಶೋಕದ ನಡುವೆ ಇಂಗ್ಲೆಂಡ್ ರಾಜನಾಗಿ ಚಾರ್ಲ್ಸ್ ಆಯ್ಕೆ ನಾಳೆ ರಾಜ್ಯ ಸರ್ಕಾರದ ಜನಸ್ಪಂದನ ಸಮಾವೇಶ ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ನಡೆಯಲಿದೆ ಭಾರಿ ಮಡಿಯುತ್ತಿದೆ ಭಾರಿ ಸಿದ್ಧತೆ ವಿಘ್ನ ನಿವಾರಣೆಗೆ ರ್ಯಾಲಿ ಸ್ಥಳದಲ್ಲೇ ಹೋಮ ಬೆಂಗಳೂರು ಮಳೆಯಿಂದ ಐಟಿ ಕಂಪನಿಗಳಿಗೆ 500 ಕೋಟಿ ನಷ್ಟ ಸರ್ಕಾರಕ್ಕೆ ಸವಾಲಾದ ಕೆರೆ ರಾಜಕಾಲುವೆ ಒತ್ತುವರಿ ತೆರವು ರಣಮಳೆಗೆ ಕೆರೆಯಂತಾದ ಬೀದರ್ ನಗರದ ರಸ್ತೆಗಳು ಬ್ರ್ಯಾಂಡ್ ಬೆಂಗಳೂರು ಉಳಿಸೋ ಬದಲು ಕೆಟ್ಟ ರಾಜಕೀಯ ಪ್ರವಾಹ ಭಾಗಗಳಲ್ಲಿ ಕಾಂಗ್ರೆಸ್ ಜನಾಭಿಪ್ರಾಯ ಪ್ರತ್ಯಾಸ್ತ್ರಕ್ಕೆ ಬೆಂಗಳೂರು ಸಚಿವರಿಗೆ ಹೈಕಮಾಂಡ್ ಟಾಸ್ಕ್ ಅಂತೆ ರಾಜ್ಯದ ಹಲವೆಡೆ ವನ್ಯಜೀವಿ ಮಾನವ ಸಂಘರ್ಷ ಮುಡಿಗೆರೆಯಲ್ಲಿ ಕಾಡಾನೆ ದಾಳಿ ಸಾವಿಗೆ ಅರಣ್ಯ ಇಲಾಖೆ ಧ್ವಂಸ ಉದ್ರಿಕ್ತರನ್ನ ಚದುರಿಸಲು ಪೊಲೀಸರ ಲಾಠಿ ಪ್ರಹಾರ ಎಐಸಿಸಿ ಅಧ್ಯಕ್ಷೀಯ ಚುನಾವಣೆಗೆ ರಾಹುಲ್ ಗಾಂಧಿ ಸ್ಪರ್ಧಿಸುವ ಸುಳಿವು ಪಾದಯಾತ್ರೆ ವೇಳೆ ತರಿಸಿದ ಟೀ-ಶರ್ಟ್ ಬಗ್ಗೆ ವಿವಾದ ರೈತರನ್ನ ಅಪಮಾನಿಸಿದ್ರು ಕೆಬಿ ಕೊಳಿವಾಡ್ ಮಸ್ಕಿಯಲ್ಲಿ ಬಾಲಕನ ಮೇಲೆ ಬಿಸಿ ನೀರು ಎಸೆದ ಶಿಕ್ಷಕ ಬೆಳಗಾವಿ ಬಳಿಕ ಮೈಸೂರಿನಲ್ಲಿ ಚಿರತೆ ಕಾಟಕ್ಕೆ ಸ್ಕೂಲ್ ಬಂದ್ ಕನಕಪುರದಲ್ಲಿ ತಬ್ಬಲಿ ಮರಿಯಾನೆಗೆ ಜನರ ಆರೈಕೆ